ಸುಮಾರು 38 ದಿನದ ಮಗುವನ್ನ ದೂರದ ಸಂಬಂಧಿಗೆ 1.30 ಲಕ್ಷ ರೂಪಾಯಿಗೆ ಮಾರಾಟ ಮಾಡಿದ್ದ ಸಾಮಾಜಿಕ ಕಾರ್ಯಕರ್ತೆ ಸೇರಿದಂತೆ ಮೂವರನ್ನು ಬೆಂಗಳೂರಿನ ವಿಲ್ಸನ್ ಗಾರ್ಡನ್ ಪೊಲೀಸರು ಬಂಧಿಸಿದ್ದಾರೆ. ಸದ್ಯ ಬೆಂಗಳೂರಿನ ಆಡುಗೋಡಿಯ ನಿವಾಸಿಯಾದ ತರುಣಂ ಭಾನು ಈಕೆಗೆ ಮಗು ಮಾರಾಟ ಮಾಡಲು ಸಹಕರಿಸಿದ್ದ ನಿಷಾದ್ ಕೌಶರ್ ಹಾಗೂ ಮಗುವನ್ನ ಖರೀದಿಸಿದ ಸಂಬಂಧಿ ಕೆ ಸವೋದ್ ಬಂಧಿತರಾಗಿದ್ದು ಆರೋಪಿಗಳಿಂದ 50,000 ರೂಪಾಯಿ ವಶಪಡಿಸಿಕೊಳ್ಳಲಾಗಿದೆ. ಅಲ್ಲದೆ ತಲೆಮರೆಸಿಕೊಂಡಿರುವ ಪ್ರಮುಖ ಆರೋಪಿ ಮುಬಾರಕ್ ಪಾಷಗಾಗಿ ಪೊಲೀಸರು ಶೋಧ ನಡೆಸುತ್ತಾ ಇದ್ದಾರೆ. ಅಂದಹಾಗೆ ಸಾಮಾಜಿಕ ಕಾರ್ಯಕರ್ತೆಯಾಗಿರುವ ತರುಣಂ ಭಾನು ಮನೆಯಲ್ಲಿ ಶಿರಿನ್ ಕೆಲಸ ಮಾಡ್ತಾ ಇದ್ಲು. ಕೆಲ ವರ್ಷಗಳಿಂದ ಆಟೋ ಚಾಲಕ ಮುಬಾರಕ್ ಪಾಷ ಜೊತೆಗೆ ಅಕ್ರಮ ಸಂಬಂಧ ಹೊಂದಿದ್ಲು. ಪರಿಣಾಮ ಗರ್ಭಿಣಿಯಾಗಿದ್ದ ಶಿರಿನ್ ಕಳೆದ 38 ದಿನಗಳ ಹಿಂದೆ ಗಂಡು ಮಗುವಿಗೆ ಜನ್ಮ ನೀಡಿದ್ಲು. ಈ ನಡುವೆ ತರುಣಂ ಸಂಬಂಧಿ ನಿಷಾದ್ ಕೌರಳ ಮೈದುನ ಕೆ ಸವೋದ್ಗೆ ವಿವಾಹವಾಗಿ 15 ವರ್ಷ ಕಳೆದರೂ ಮಕ್ಕಳಾಗಿರಲಿಲ್ಲ. ಇದರಿಂದ ಬೇಸತ್ತಿದ್ದ ಸವೋದ್ ಮಕ್ಕಳನ್ನು ದತ್ತು ಪಡೆಯಲು ಮುಂದಾಗಿದ್ದ. ಈ ವಿಚಾರ ತಿಳಿದ ಆರೋಪಿ ತರುಣಂ ಶಿರಿನ್ಳ ಮಗುವನ್ನು ಕದ್ದು ಸವೋದ್ಗೆ ಮಾರಾಟ ಮಾಡಿ ಸುಲಭವಾಗಿ ಹಣ ಸಂಪಾದಿಸಬಹುದು ಎಂದು ಸಂಚು ರೂಪಿಸಿದ್ಲು. ಅದರಂತೆ ಮುಬಾರಕ್ಗೆ ಈ ವಿಚಾರ ತಿಳಿಸಿದ ಆರೋಪಿ ತರುಣಂ ಭಾನು ಹಣದ ಆಮಿಷ ಒಡ್ಡಿದ್ಲು. ಜೊತೆಗೆ 50,000 ರೂಪಾಯಿ ಕೊಟ್ಟರೆ ತನಗೆ ಜನಿಸಿದ ಮಗುವನ್ನು ಮಾರಾಟ ಮಾಡಲು ಸಹಕರಿಸುವುದಾಗಿ ಮುಬಾರಕ್ ಪಾಷ ಕೂಡ ಒಪ್ಪಿದ್ದ. ಇದಾದ ಬಳಿಕ ಮನೆ ಕೆಲಸ ಮಾಡ್ಕೊಂಡಿದ್ದೆ, ಮಗುಗೆ ಸ್ವಲ್ಪ ನೆಗಡಿ ಆಗಿತ್ತು, ನಮ್ಮ ಯಜಮಾನ್ರು ಆಸ್ಪತ್ರೆಗೆ ಕರ್ಕೊಂಡು ಹೋಗಿರ್ತೀನಿ ಅಂತ ಹೇಳಿದ್ರು. ಸರಿ, ನಾನು ಬರ್ತೀನಿ ಜೊತೆಲಿ ಅಂತ ಹೇಳಿದ್ರೆ ಬೇಡ ನಾನೇ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ತರುಣಮ್ಮನ್ನು ನಮ್ಮ ಯಜಮಾನ್ ಏನ್ ಮಾಡಿದ್ರು ಮಗುನ ಕರ್ಕೊಂಡು ಹೋಗಿ ಅದೆಷ್ಟೋಗಿ ಮಾತಾಡಿದ್ದಾರೆ ಅದೆಲ್ಲ ನಮ್ಗೇನು ಗೊತ್ತಿಲ್ಲ ಸರ್, ಏನೋ ಮಾಡಿಬಿಟ್ಟಿದ್ದಾರೆ. ಆಮೇಲೆ ನಾನು ಕೆಳಗೆ ಬಂದು ನೋಡಿದೆ ಮಗು ಎಲ್ಲಿ ಅಂತ ಹೇಳಿ ನೋಡಿದ್ರೆ ಗೊತ್ತಾಗಲಿಲ್ಲ. ಆಮೇಲೆ ಯಾರು ಹೇಳಿದ್ರು ಆತರ ಅಗಡಿ ಆಸ್ಪತ್ರೆ ಆತರ ಜಗಳ ಮುಟ್ತಾರೆ ನಿಮ್ಮ ಯಜಮಾನ್ರು ಕೂಡ ತರುಣಮ್ಮ ಅಂತ ಹೇಳಿದ್ರು. ಅವಾಗ ಬಂದು ನೋಡಿದ್ರೆ ಗೊತ್ತಾಯ್ತು ಮಗು ಅವ್ರ ಕೈಯಲ್ಲಿ ಇದ್ದಿಲ್ಲ. ಆಮೇಲೆ ನಾನು ಜಗಳ ಎಲ್ಲ ಮಾಡ್ಕೊಂಡು ಕೇಳಿದೆ ಮಗು ಎಲ್ಲಿ ಅಂತೇಳಿ. ಅಷ್ಟೊತ್ತಿಗೆ ಪೊಲೀಸರು ಬಂದರು, ವಿಲ್ಸಂಗಡಲ್ಲಿ ಪೊಲೀಸರು ಬಂದು ಮಗುನ ತರುಣಮ್ಮನ ಕರ್ಕೊಂಡು ಹೋಗಿ ವಿಚಾರಣೆ ಮಾಡಿದಾಗ ಗೊತ್ತಾಯ್ತು ಮಗು ಇದ್ದಿದ್ದಿಲ್ಲ, ಯಾರಿಗೆ ಬೇರೆ ಕೊಟ್ಟಿದ್ರು. ಆಮೇಲೆ ಪೊಲೀಸರು ಕರ್ಕೊಂಡೋಗಿ ಎಲ್ಲಿ ಕೊಟ್ರು ಅಂತ ಮನೆಯೆಲ್ಲ ತೋರಿಸಿ ಮಗುನ ತಗೊಂಡ್ಬಂದು ನಮ್ಮ ಕೈಯಲ್ಲಿ ನಿಷಾತಳ ಜೊತೆ ಆಕೆಯ ಮೈದುನನ್ನು ಭೇಟಿಯಾದ ತರುಣಂ 1.30 ಲಕ್ಷ ರೂಪಾಯಿ ಕೊಟ್ರೆ ಮಗುವನ್ನ ಕೊಡಿಸೋದಾಗಿ ಡೀಲ್ ಕುದುರಿಸಿದ್ಲು. ಹಲವು ವರ್ಷಗಳಿಂದ ಮಕ್ಕಳಿಲ್ಲದೆ ಕಂಗೆಟ್ಟಿದ್ದ ಸವೋತ್ 1.30 ಲಕ್ಷ ರೂಪಾಯಿ ಕೊಡಲು ಒಪ್ಪಿದ್ಲು. ಇನ್ನು ಆಗಸ್ಟ್ 11 ಮುಬಾರಕ್ ಜೊತೆ ಸೇರಿ ಶಿರಿನ್ನಳಿಗೆ ಗಮನಕ್ಕೆ ಬಾರದಂತೆ ತರುಣಂ ಮಗುವನ್ನ ಕಳ್ಳತನ ಮಾಡಿ ಸವೋದ್ಗೆ ಮಾರಾಟ ಮಾಡಿದ್ಲು. ಶಿರಿನ್ ತನ್ನ ಮಗುವನ್ನ ಪತ್ತೆ ಮಾಡಿ ಕೊಡುವಂತೆ ತರುಣಂ ಹಾಗೂ ಮುಬಾರಕ್ ಮುಂದೆ ಕಣ್ಣೀರು ಹಾಕ್ತಾ ಇದ್ಲು. ಆದರೆ ಆರೋಪಿಗಳು ಮಾತ್ರ ಏನೂ ತಿಳಿದಿಲ್ಲ ಎಂಬಂತೆ ಆಕೆಯ ಮುಂದೆ ನಟಿಸ್ತಾ ಇದ್ರು. ಇದೇ ವೇಳೆ ಮುಂಗಡವಾಗಿ ಕ್ವೀನ್ಸ್ ರಸ್ತೆಯ ಕಚೇರಿಯಲ್ಲಿ ಸವೋದ್ನಿಂದ ತರುಣಂ 50,000 ರೂಪಾಯಿ ಪಡೆದಿದ್ಲು. ಆ ಹಣದಲ್ಲಿ ಮುಬಾರಕ್ಗೆ ಪಾಲು ಕೊಟ್ಟಿರಲಿಲ್ಲ. ಕೆರಳಿದ ಮುಬಾರಕ್ ಈ ಬಗ್ಗೆ ಮಾತುಕತೆ ನಡೆಸಲು ಆಗಸ್ಟ್ 16 ವಿಲ್ಸನ್ ಗಾರ್ಡನ್ನ ಅಗಡಿ ಆಸ್ಪತ್ರೆ ಬಳಿ ಬರುವಂತೆ ಸೂಚಿಸಿದ್ದ. ತರುಣಂ ಅಲ್ಲಿ ಬಂದಾಗ ಏಕಾಏಕಿ ಹಣ ಕೊಡುವಂತೆ ಜಗಳ ತೆಗೆದಿದ್ದ. ಈಕೆ ಆಗ ಹಣ ಕೊಡೋದಿಲ್ಲವೆಂದು ಪಟ್ಟು ಹಿಡಿದಿದ್ಲು. ಮಾತಿಗೆ ಮಾತು ಬೆಳೆದು ಸಾರ್ವಜನಿಕ ಪ್ರದೇಶದಲ್ಲಿ ಕೈ ಕೈ ಮಿಲಾಯಿಸಲು ಮುಂದಾಗಿದ್ರು. ಇದನ್ನು ಕಂಡ ಸಾರ್ವಜನಿಕರು ಪೊಲೀಸರಿಗೆ ಮಾಹಿತಿ ನೀಡಿದ್ರು. ಸ್ಥಳಕ್ಕೆ ವಿಲ್ಸನ್ ಗಾರ್ಡನ್ ಪೊಲೀಸರು ಜಮಾಯಿಸುತ್ತಾ ಇದ್ದಂತೆ ಮುಬಾರಕ್ ಸ್ಥಳದಿಂದ ಪರಾರಿಯಾಗಿದ್ದ. ತರುಣಂಳನ್ನ ಠಾಣೆಗೆ ಕರೆಸಿ ವಿಚಾರಣೆ ನಡೆಸಿದಾಗ ಕೃತ್ಯ ಬೆಳಕಿಗೆ ಬಂದಿದೆ. ಅಲ್ಲದೆ ಆರೋಪಿ ಕೊಟ್ಟ ಮಾಹಿತಿ ಮೇರೆಗೆ ಮಗು ಮಾರಾಟವಾಗಿದ್ದ ಸ್ಥಳಕ್ಕೆ ತೆರಳಿದ ಪೊಲೀಸರು ಕೊನೆಗೂ ಮಗುವನ್ನು ರಕ್ಷಿಸಿ ತಾಯಿಯ ಮಡಿಲು ಸೇರುವಂತೆ ಮಾಡಿದ್ದಾರೆ.